ವೀರವನಿತೆ ಒನಿಕೆ ಓಬವನ ಜಯಂತಿ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಚಲವದಿ ಸಮುದಾಯದ ಮುಖಂಡರುಗಳಿಗೆ ಯಾವುದೇ ರೀತಿಯ ಆಹ್ವಾನ ನೀಡದೆ ಪೂರ್ವಭಾವಿ ಸಭೆಯನ್ನು ಮಾಡದೆ ಚಲವದಿ ಸಮುದಾಯವನ್ನು ನಿರ್ಲಕ್ಷಿಸಿ ಇಂದು ಒನಿಕೆ ಓಬವನ ಜಯಂತಿ ಆಚರಣೆ ಮಾಡಿರುವ ತಾಲೂಕು ದಂಡಾಧಿಕಾರಿಗಳ ಈ ನಡೆಯನ್ನು ಖಂಡಿಸುತ್ತೇವೆ ಎಂದು ಚಲವದಿ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಅರಿವೇಸಂದ್ರ ಲೋಕೇಶ್ ಅಸಮಾಧಾನ ಹೊರಹಾಕಿದ್ದಾರೆ ಉಪ್ಪಿ ತಾಲೂಕು ಚಲವಾದಿ ಮಹಾಸಭಾದ ಗೌರವ ಒನಕೆ ಓಬವ ಜಯಂತಿ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಇಡೀ ರಾಜ್ಯ ತುಂಬ ಆಚರಿಸಲಾಗ್ತಿದೆ ಸರ್ಕಾರ ಕಳೆದ ವರ್ಷ ಸರ್ಕಾರದ ಸುತ್ತೋಲೆಯನ್ನು ಹೊರಡಿಸಿದೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಯೋಜನೆ ಮಾಡಬೇಕು ಅಂತ ಹೇಳಿ ಸುತ್ತೋಲೆ ಹೊರಡಿಸಿದೆ ಹಾಗಾಗಿ ಮೊನ್ನೆ ತಾನೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದು ಇವತ್ತು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಮೆರವಣಿಗೆ ಮಾಡೋದ್ರ ಮೂಲಕನ ಈ ಒಂದು ಒನಕೆ ಓಬವ್ವ ಜಯಂತಿಯನ್ನು ಎಲ್ಲ ಸಮಾಜ ಮುಖಂಡರನ್ನು ಕರೆದು ಕಾರ್ಯಕ್ರಮವನ್ನು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ಗುಬ್ಬಿ ತಾಲೂಕಲ್ಲಿ ತಹಸೀಲ್ದಾರ್ರವರು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಈಗಾಗಲೇ ಗೊತ್ತಾಗಿದೆ ಹಾಗಾಗಿ ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಸ್ತುತ ಮಹನೀಯರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಎಂಬ ಸುತ್ತೋಲೆಯಿಂದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಮುದಾಯದ ಮುಖಂಡರುಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅದ್ದೂರಿಯಾಗಿ ಓಬವ್ವನ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಿದ್ದಾರೆ ಆದರೆ ಗುಬ್ಬಿ ತಾಲೂಕು ದಂಡಾಧಿಕಾರಿಗಳಿಂದಲೇ ತಳ ಸಮುದಾಯವನ್ನು ಕಡೆಗಣಿಸುವ ಕೆಲಸವನ್ನು ಮಾಡುತ್ತಾ ಬರುತ್ತಿದ್ದಾರೆ ಅವರ ಈ ನಿರ್ಲಕ್ಷ್ಯತೆ ಧೋರಣೆಯನ್ನು ಕಂಡರೆ ಇವರಿಂದಲೇ ಅಸ್ಪೃಶ್ಯತ ಆಚರಣೆ ಆರಂಭವಾದಂತಿದೆ ಈ ನಡೆ ಸರಿಯಿಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿಯ ಬೆಳವಣಿಗೆಗಳು ಕಂಡುಬಂದರೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಯಾರಿಗೂ ಒಂದು ಪೂರ್ವಭಾವಿ ಸಭೆ ಇಲ್ಲ ಮತ್ತೆ ಯಾರ ಜನಾಂಗದ ಮುಖಂಡರನ್ನು ಕರೆದಿಲ್ಲ ಜೊತೆಗೆ ನಾವು ಈ ಜಿಲ್ಲೆಯಲ್ಲಿ ಅಲ್ಲ ಈ ತಾಲೂಕಲ್ಲಿ 13,000 ಜನಕ್ಕಿಂತ ಹೆಚ್ಚಿನ ಜನಸಂಖ್ಯೆ ನಮ್ಮದಿದೆ ಹಾಗಾಗಿ ನಮ್ಮನ್ನು ಯಾಕೆ ಈ ರೀತಿ ತಾಲೂಕಿನ ದಂಡಾಧಿಕಾರಿಗಳು ಕಡೆಗಣಿಸ್ತಿದ್ದಾರೆ ಕಾರ್ಯಕ್ರಮಕ್ಕೆ ನಾವು ಅನಿವಾರ್ಯ ಅಲ್ವಾ ಅವಶ್ಯಕತೆ ಇಲ್ವಾ ಯಾಕೆ ಇದೊಂದು ಅಸ್ಪೃಶ್ಯಾತ ಆಚರಣೆಯನ್ನು ತಹಸೀಲ್ದಾರ್ ಈ ರೀತಿ ಆಚರಣೆ ಮಾಡ್ತಾರೆ ಅಂತ ನಮಗಾದ್ರೂ ಒಂದು ರೀತಿ ನಮ್ಮ ಸಮಾಜಕ್ಕೆ ಭಾಸವಾಗ್ತೈತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಈ ರೀತಿ ಆಗಬಾರ್ದು ಸಮಾಜದ ಮುಖಂಡರನ್ನ ಏನು ಆಯಾ ಇದು ಸರ್ಕಾರಿ ಕಾರ್ಯಕ್ರಮ ಇರುತ್ತೋ ಮುಖಂಡರನ್ನ ಕರೆದು ಪೂರ್ವಭಾವಿ ಕರೆದು ದಂಡಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿ ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಜನಾಂಗದ ಏನಪ್ಪ ಅಂತಂದರೆ ಒಂದು ಯಾವುದೇ ಜಯಂತಿಗಳಲ್ಲಿ ತಾಲೂಕು ಆಡಳಿತ ಎಲ್ಲ ಆ ಜನಾಂಗದ ಏನಿದ್ದಾರೆ ಎಲ್ಲರನ್ನೂ ಕರೆಸಿ ಪೂರ್ವಭಾವಿ ಸಭೆ ಮಾಡಿ ಜಯಂತಿ ಯಾವ ಥರ ಆಚರಣೆ ಮಾಡಬೇಕು ಯಾರನ್ನು ಇನ್ವೈಟ್ ಮಾಡಬೇಕು ಅಂತೇಳಿ ಪೂರ್ವಭಾವಿ ಸಭೆ ಕರೀತಾರೆ ಆದರೆ ಈ ಒಂದು ವೀರವನಿತೆ ಒನಕೆ ಓಬವ್ವ ಜಯಂತಿಯನ್ನು ಸರ್ಕಾರನೇ ನಿಗದಿ ಮಾಡಿದೆ ಈ 3 ವರ್ಷದಿಂದ ಸರ ಏನು ಸರ್ಕಾರಿ ಕಾರ್ಯಕ್ರಮಗಳನ್ನಾಗಿ ರೂಪಿಸಿ ಒಳ್ಳೆ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ತಿಳಿಸಿದರೂ ಸಹ ತಾಲೂಕು ದಂಡಾಧಿಕಾರಿಗಳು ಸಮಾಜದ ಯಾವೊಬ್ಬ ಮುಖಂಡರನ್ನು ಕರೆಸದೆ ಪೂರ್ವಭಾವಿ ಸಭೆಯನ್ನು ನಡೆಸದೆ ಬೇಕಾಬಿಟ್ಟಿಯಾಗಿ ಒನಕೆ ಓಬವ್ವ ಒಬ್ಬ ಒಂದು ವೀರ ವನಿತೆ ಒನಕೆ ಓಬವ್ವ ಹೆಣ್ಣಾಗಿ ಈ ನಮ್ಮ ದಂಡಾಧಿಕಾರಿಗಳು ಸಹ ಒಂದು ಹೆಣ್ಣು 4 ಗೊಡೆಗಳ ಮಧ್ಯೆ ಇಕ್ಕೊಂಡು ಇವತ್ತು ಪೂಜೆ ಮಾಡಿದ್ದಾರೆ ಅದನ್ನು ನಾವು ಕೂಡಲೇ ನಮ್ಮ ಜನಾಂಗದ ಪರವಾಗಿ ಖಂಡಿಸ್ತೀವಿ ಏನು ಸರ್ಕಾರದಿಂದ ಸುತ್ತೋಲಾಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ಆ ಜನಾಂಗದ ಮುಖಂಡರುಗಳನ್ನ ಪೂರ್ವಭಾವಿ ಸಭೆ ಕರೆದು ಅಥವಾ ಕಾರ್ಯಕ್ರಮ ಕರೆದು ವಿಜೃಂಭಣೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಆದರೆ ದಲಿತ ಮಹಿಳೆ ವೀರ ವನಿತೆ ಚಲವಾದಿ ಜನಾಂಗದ ಮಹಿಳೆ ಒನಕೆ ಓಬವ್ವ ಜಯಂತಿಯನ್ನು ಈ ದಿನ ತಾಲೂಕು ಆಡಳಿತ ಒಂದು ಯಾವ ರೀತಿ ಮಾಡಿರೋದಂತ ನಮಗೆ ಗೊತ್ತಾಗ್ತಾ ಇಲ್ಲ ಗುಬ್ಬಿ ತಾಲೂಕಿನಲ್ಲಿ ಸುಮಾರು 100 ಗ್ರಾಮದಲ್ಲಿ ನಮ್ಮ ಚಲವಾದಿ ಜನಾಂಗದವರು ಬಂಧುಗಳಿದ್ದಾರೆ ಸುಮಾರು 15,000 ರಿಂದ 16,000 ಜನ ಜನಗಳು ಜನಸಂಖ್ಯೆ ಇದೆ ಸುಮಾರು 12,000 ಜನ ಮತದಾರರಿದ್ದಾರೆ ಅಷ್ಟೊಂಥರ ಜನಗಳು ನಮ್ಮ ಜನಾಂಗಗಳು ಇದ್ದರೂ ಸಹ ಏನು ತಾಲೂಕು ಆಡಳಿತ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಪರೋಕ್ಷವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡೋ ಒಂದು ಉದ್ದೇಶದಿಂದ ಇವು ಚಲವಾದಿ ಜನಾಂಗವನ್ನು ಒಂದು ಮುಖ್ಯವಾಹಿನಿ ತರುವ ಒಂದು ಅವರಿಗೆ ಬೇಜವಾಬ್ದಾರಿತನದಿಂದ ಮೂಲ ಗುಂಪು ಮಾಡ್ತಾ ಇದ್ದಾರೆ